కేంద్ర ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯಲ್ಲಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಿಮ್ಸ್ ಆವರಣದಲ್ಲಿ ಸುಮಾರು 150 ಕೋಟಿ ರೂಪಾಯಿದಲ್ಲಿ ಆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡವನ್ನು ಕಟ್ಟಿಸಿ ಅದನ್ನು ಕಿಮ್ಸ್ಗೆ ಹಸ್ತಾಂತರ ಮಾಡಿದ್ದೇವೆ. ಅದಾದ ನಂತರ ಕಿಮ್ಸ್ ಇದ್ದು ಹಾಸಿಗೆಗಳ ಸಂಖ್ಯೆ ಬೆಡ್ಗಳ ಸಂಖ್ಯೆ ಜಾಸ್ತಿ ಆಯಿತು. ಯಾವಾಗ ಬೆಡ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಆವಾಗ ಎಮರ್ಜೆನ್ಸಿ ವಾರ್ಡ್ಗಳ ಅಗತ್ಯತೆನು ಜಾಸ್ತಿ ಆಗ್ತದೆ. ಎಮರ್ಜೆನ್ಸಿ ಬೆಡ್ ವಾರ್ಡ್ ಮತ್ತು ಎಮರ್ಜೆನ್ಸಿ ಬೆಡ್ಗಳು ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿನ ಡೈರೆಕ್ಟರ್ ಆದಂತ ರಾಮಲಿಂಗಪ್ಪನವರು ಮತ್ತು ಅರುಣ್ ಕುಮಾರ್ ಅವರು ನಮ್ಮೆಲ್ಲರಿಗೂ ಈ ಹಿಂದೆನೇ ಅವರು ಒಂದು ಈ ವಿನಂತಿಯನ್ನು ತಿಳಿಸಿದ್ರು. ಅದರ ಪರಿಣಾಮ 60 ಕೋಟಿ ರೂಪಾಯಿದೆ ಒಟ್ಟು ಕಿಮ್ಸಕ್ಕ ಸ್ಯಾಂಕ್ಷನ್ ಆಗಿ ಅದರಲ್ಲಿ 28 ಕೋಟಿ ರೂಪಾಯಿ ಎಮರ್ಜೆನ್ಸಿ ವಾರ್ಡು ಅಲ್ಲಿ 30 ಬೆಡ್ಗಳು ಎಮರ್ಜೆನ್ಸಿ ಬೆಡ್ಗಳು ಜಾಸ್ತಿ ಆಗಿದಾವೆ ಮತ್ತು ಎಲ್ಲ ಬೆಡ್ಗಳಲ್ಲಿಯೂ ಸಹಿತ ಐಸಿಯು ಫೆಸಿಲಿಟಿ ಇದ್ದಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಸ್ಟೆಲ್ಲು 23 ಕೋಟಿ ರೂಪಾಯಿ ಸಲಕರಣೆಗಳು 9 ಕೋಟಿ ರೂಪಾಯಿ ಒಟ್ಟು 60 ಕೋಟಿ ರೂಪಾಯಿ ಮತ್ತು ಎಮರ್ಜೆನ್ಸಿ ರೆಸ್ಪಾನ್ಸ್ ಫಂಡ್ ಅಡಿ MRIಗೆ ಅದು ಸಪರೇಟ್ ಆಗಿ 12 ಕೋಟಿ ರೂಪಾಯಿಯನ್ನು ನಾವು ಕೊಡಿಸಿದ್ದೇವೆ. ಈಗ MRI ಸಾಧಾರಣವಾಗಿ ಮೊದಲು ಹೊರಗಡೆ ಬರೆದು ಕೊಡ್ತಾ ಇದ್ರು. ನಿಮ್ ನೆನಪಿರ್ಬೇಕು ನಾವು ಕೋವಿಡ್ ಸಂದರ್ಭದಲ್ಲಿ ಇಲ್ಲಿ ಬಹಳ ಸರ್ತಿ ವಿಸಿಟ್ ಮಾಡಿದಾಗ MRI ಬೇಕು ಅಂತ ಬೇಡಿಕೆ ಬಂದಿತ್ತು. ಅದನ್ನು ಕೂಡ ನಾನು ಪೂರೈಸಿಕೊಟ್ಟಿದ್ದೇನೆ. 12 ಕೋಟಿ ರೂಪಾಯಿ ಕೊಡಿಸಾಗಿದೆ, ಮಷಿನ್ ಬಂದಿದೆ. ಬಿಲ್ಡಿಂಗ್ ಯಾಕೆ ಉದ್ಘಾಟನೆ ಆಗಿಲ್ಲ ಅಂತ ಕೇಳಿದ್ರಿ, ಫಸ್ಟ್ ಫ್ಲೋರ್ ಅಷ್ಟೇ ಆಗಿದೆ ಇದು. ಮ್ಯಾಲಿಂದೆಲ್ಲ ನೀವು ಬರಲಿಲ್ಲ, ಯಾಕಂದ್ರೆ ನೀವು ಮ್ಯಾಲ ಹತ್ತೋದು ಬೇಡ ಅಂತೇಳಿ ನಮ್ಮ ಅಷ್ಟ ಮ್ಯಾಲ ಹಚ್ಚಿದ್ರಿ. ಅದಕ್ಕೆ ಮ್ಯಾಲ ಇನ್ನು ಕೆಲಸ ನಡೆದದ. ಇಷ್ಟರಲ್ಲೇ ಈ ಹಾಸ್ಟೆಲ್ಲು ಮತ್ತು ಈ ಎಮರ್ಜೆನ್ಸಿ ಕಟ್ಟಡವನ್ನ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಅವ್ರಿಗೂ ವಿನಂತಿ ಮಾಡಿ ಸಮಯ ತೆಗೆದುಕೊಂಡು ಇದರ ಉದ್ಘಾಟನೆಯನ್ನು ನಾವು ಮಾಡ್ತೀವಿ. ಮತ್ತು ಈ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಮಾಡಿದ್ದಾರೆ, ತೀರಾ ಅಗತ್ಯತೆ ಇದ್ದರಿಂದ ಫಸ್ಟ್ ಫ್ಲೋರ್ ಈಗಾಗಲೇ ಉಪಯೋಗವನ್ನು ಶುರು ಮಾಡಿದ್ದಾರೆ. ಮತ್ತು ಇಲ್ಲಿ ಸ್ಪೀಚ್ ಅಂಡ್ ಹಿಯರ್ ಏಡ್ ಸೆಂಟರ್ ಅದು ಕೂಡ ಚೆನ್ನಾಗಿ ಕೆಲಸ ಮಾಡ್ತದೆ. ಅದು ಸಹಿತ ಭಾರತ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಎಲ್ಲ ಮಕ್ಕಳಿಗೂ ನಿಮ್ಗೆ ನೆನಪಿರಬಹುದು, ಅದರ ಉದ್ಘಾಟನೆಗೆ ಬಂದಾಗ ಡಾಕ್ಟರ್ ಹರ್ಷವರ್ಧನ್ ಅವರು ಆನ್ಲೈನ್ ಮೇಲೆ ಒಂದು ಮಾತು ಹೇಳಿದ್ರೆ, ಎಲ್ಲ ಮಕ್ಕಳನ್ನೂ ಟೆಸ್ಟ್ ಮಾಡ್ರಿ ಅಂತ. ಹಿಮ್ಸೆಲ್ಫ್ ಇಸ್ ಎ ವೆರಿ ರಿನೌಂಡ್ ಡಾಕ್ಟರ್, ಡಾಕ್ಟರ್ ಹರ್ಷವರ್ಧನ್ ಅವರು ಹೇಳಿದ್ರು. ಅದ್ರ ಪ್ರಕಾರ ಇಲ್ಲೇ ನಮ್ಮ ರಾಮಲಿಂಗಪ್ಪನವರು ಮತ್ತು ಅದರ ಹೆಡ್ ರವೀಂದ್ರ ಅವರು ಎಲ್ಲ ನ್ಯೂಬಾರ್ನ್ ಏನಿದೆ ಅವ್ರಿಗೆ ಹಿಯರಿಂಗ್ ಚೆಕಪ್ ಮಾಡ್ತಾ ಇದೆ. ಹಿಯರಿಂಗ್ ಸರಿ ಇದ್ರೆ ಆಟೋಮೆಟಿಕ್ ಮಾತುಗಳು ಬರ್ತದೆ. ಇದು ಒಟ್ಟಾರೆ ಭಾರತ ಸರ್ಕಾರದ ಒಂದು ಯೋಜನೆಯಲ್ಲಿ ರಾಜ್ಯ ಸರ್ಕಾರದ ಇದನ್ನೂ ಇದು ಕಾಂಟ್ರಿಬ್ಯೂಷನ್ ಇದೆ. ಮೇಜರ್ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ದಲ್ಲಿ ಯೋಜನೆ ಸ್ಯಾಂಕ್ಷನ್ ಮಾಡಿದ ನಂತರ ಕಂಡೀಷನ್ ಇರ್ತದೆ, ರಾಜ್ಯ ಸರ್ಕಾರ ಇಷ್ಟು ಹಾಕ್ಬೇಕು ಅಂತ ಅವರು ದುಡ್ಡು ಕೊಟ್ಟಿದ್ದಾರೆ. ಹಿಂದೆ ಸುಧಾಕರ್ ಅವರು ಇದ್ದಾಗ ನಾವು ಇದಕ್ಕೆ ದುಡ್ಡು ಕೊಡಿಸಿದ್ವಿ. ಒಟ್ಟಾರೆ 60+ 12 72 ಕೋಟಿ ರೂಪಾಯಿದು ಕೆಲಸ ಇಲ್ಲಿ ನಡೆದಿದೆ. ಈ ಕೇಂದ್ರ ಸರ್ಕಾರ 9 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಎಲ್ಲೆಲ್ಲಿ ಪ್ರಮುಖವಾದಂತಹ ಯೋಜನೆಗಳು ಭಾರತ ಸರ್ಕಾರದ ನಡೆದಿದ್ದಾವೆ ಅಲ್ಲಿ ವಿಸಿಟ್ ಮಾಡುವಂತಹ ಒಂದು ಕಾರ್ಯಕ್ರಮ ನಮ್ಮ